ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಕೇ ಸ್ವಾಗತ. ಉಪ್ಪಿ ಅಭಿನಯದ ಕಟಾರಿ ವೀರ ಚಿತ್ರಕ್ಕೂ ವಿವಾದಗಳಿಗೂ ಏನೋ ಒಂದರ ಬಿಡಿಸಲಾಗದ ನಂಟು ಅನ್ಸುತ್ತೆ. ಬಿಡುಗಡೆಗೆ ಮೊದಲಿನಿಂದಲೂ ಒಂದಲೊಂದು ವಿಘ್ನಗಳನ್ನ ಎದುರಿಸ್ತಾ ಇರೋ ಕಟಾರಿಗೆ ರಿಲೀಸ್ ನಂತರವೂ ಅಡೆತಡೆಗಳು ಬೆನ್ನು ಬಿಡದೆ ಕಾಡ್ತಿವೆ. ನಿನ್ನೆ 3D ಕಾಟ, ಇವತ್ತು ಹಿಂದೂ ದೇವತೆಗಳ ಅಪಹಾಸ್ಯದ ಆರೋಪ. ಕಟಾರಿ ವೀರನಿಗೆ ಎದುರಾಯಿತು ಮತ್ತೊಂದು ಕಂಟಕ. हिंदू देवतेगळा अपहास्यद आरोप. थियेटर नल्ली सिनिमा वीक्षिसिद स्वामीजिगळु ಕಟಾರಿವೀರ ಸುರಸುಂದರಾಂಗಿ ಚಿತ್ರ ಬಿಡುಗಡೆಗೂ ಮುನ್ನ ಸಾಕಷ್ಟು ವಿಘ್ನಗಳು ಎದುರಾಗಿದ್ವು. ಚಿತ್ರ ತೆರೆಗೆ ಬಂದ ಮೊದಲ ದಿನವೇ 3D ಕರ್ನಾಟಕದ ರಗಳೆ ಶುರುವಾಗಿತ್ತು. ಇನ್ನೇನು ಕಟಾರಿಗಿದ್ದ ಕಂಟಕಗಳೆಲ್ಲ ಬಗೆಹರಿದಿವೆಯಲ್ಲ ಅನ್ನೋಷ್ಟರಲ್ಲಿ ಸಿನಿಮಾ ಸ್ವಾಮೀಜಿಗಳ ಕೆಂಗಣಿಗೆ ಗುರಿಯಾಗಿದೆ. ಚಿತ್ರದಲ್ಲಿ ಹಿಂದೂ ಧರ್ಮದ ದೇವತೆಗಳನ್ನು ಅಪಹಾಸ್ಯ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದ ಬೆನ್ನಲ್ಲೇ ಪ್ರಮುಖ ಸ್ವಾಮೀಜಿಗಳು ಇವತ್ತು ಖುದ್ದಾಗಿ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಫಿಲ್ಮ್ ನೋಡಿದ್ರು. ಈ ವೇಳೆ ಸಂತೋಷ್ ಗುರುಜಿ, ಸುರೇಶ್ ಭಾರತಿ ಸ್ವಾಮೀಜಿ ಹಾಗೂ ಬಾಲಗಂಗಾಧರ ಸ್ವಾಮೀಜಿಯ ಪರವಾಗಿ ಒಬ್ಬ ಸ್ವಾಮೀಜಿಗಳು ಕಟಾರಿ ವೀರನನ್ನ ವೀಕ್ಷಿಸಿದ್ರು. ಸಿನಿಮಾ ನೋಡಿ ಹೊರಬಂದ ಸ್ವಾಮೀಜಿಗಳು ಚಿತ್ರದ ಕೆಲವೊಂದು ದೃಶ್ಯಗಳ ಬಗ್ಗೆ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದ್ರು. ಚಿತ್ರದಲ್ಲಿ ಇಂದ್ರನ ಮಗಳನ್ನ ಮಾನವ ಮದುವೆಯಾಗೋ ಪ್ರಸಂಗವಿದೆ. ಇದು ದೇವತೆಗಳಿಗೆ ಅಪಹಾಸ್ಯ ಮಾಡಿದ ಹಾಗೆ, ಹಿಂದೂ ಧರ್ಮವನ್ನ ಅವಹೇಳನ ಮಾಡಿದಂತೆ ಅಂತಾರೆ ಸುರೇಶ್ ಭಾರತಿ ಸ್ವಾಮೀಜಿ. ಯಾವಾಗ್ಲೂ ಸುಖವಾಗಿರೋ ತಪ್ಪು ಕಣೆ, ಕಷ್ಟಪಟ್ಟು ಬದುಕೋ ಬಾಳೆ ಗ್ರೇಟ್ ಕಣೆ, ತುಂಬಾ ಮೇಲೇನೆ ಇರ್ಬೇಕನ್ನೋ ಡೇಂಜರ್ ಕಣೆ, ಬಿದ್ರೆ ಗೋತಾ ಕಣೆ. ಭಾರತ ಖಂಡದಲ್ಲಿ ಅವತಾರವನ್ನು ಮಾಡಿದ ಮಹಾಪುರುಷರ ಜೀವನ ಚರಿತ್ರೆಯನ್ನು ಈ ತರ ಸಣ್ಣದಾಗಿ ಜನರನ್ನು ತೋರಿಸಿ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಕಲಂಕವನ್ನು ತರ್ತಕ್ಕಂಥ ಈ ಕೆಲಸ ಇದು ಆಗಬಾರ್ದಿತ್ತು. ಇದು ದೇವಾನುದೇವತೆಗಳಿಗೂ ಮಾನವನಿಗೂ ಸೇರಿಸಿ ಇದನ್ನು ಮಾಡಿರೋದು ಬಹಳ ದುರದೃಷ್ಟಕರ. ಇದು ಸತ್ಯಕ್ಕೆ ಹೊಸ ವಿವಾದ ಕಟಾರಿ ವೀರನ ಬೆನ್ನತ್ತಿದೆ. ಧರ್ಮ ಅಪಹಾಸ್ಯದ ಅಪಕೀರ್ತಿ ಸುತ್ತಕೊಂಡಿದೆ. ಇದು ಎಲ್ಲಿಗೆ ತಲುಪುತ್ತೆ, ಮುಂದೆ ಇನ್ನೇನೆಲ್ಲ ವಿಘ್ನಗಳು ಎದುರಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸಂದೀಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಿಟಿ ರೈಲ್ವೆ ಪೊಲೀಸರ ವಿರುದ್ಧ ಚಿನ್ನದ ವ್ಯಾಪಾರಿಗಳು ಬೀದಿಗಿಡಿದು ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ಕಳೆದ ವಾರದಿಂದ ತಾವು ಹಿಡಿದಿದ್ದ ಕಳ್ಳರನ್ನ ಜ್ಯುವೆಲರಿ ಅಂಗಡಿಗಳಿಗೆ ಕರ್ಕೊಂಡು ಬಂದು ಕಳ್ಳರು ಕದ್ದ ಮಾಲುಗಳನ್ನ ವಾಪಸ್ ಕೇಳ್ತಾ ಇದ್ದಾರೆ. ಕೊಡದೇ ಇದ್ದಾಗ ವ್ಯಾಪಾರಿಗಳನ್ನೇ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಕಿರುಕುಳ ಕೊಡ್ತಾರೆ ಅಂತ ಇವರು ಆರೋಪಿಸಿದ್ರು. ಸಿಟಿ ರೈಲ್ವೆ ಪೊಲೀಸರ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲು ಅವರು ಮುಂದಾಗಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಶ್ರೇಯಾ ಘೋಷಾಲ್ ಮಥುರ ಕಂಠ ಮೊಳಗಲಿದೆ. ಇದಕ್ಕಾಗಿ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಭರ್ಜರಿ ವೇದಿಕೆ ಸಿದ್ಧವಾಗ್ತಾ ಇದೆ. ಸುಮಾರು 5,000 ಕಲಾರಸಿಕರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸುವರ್ಣ ನ್ಯೂಸ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಭಾರತ್ ಗೋಲ್ಸ್ಟಾರ್ ಗ್ರೂಪ್ ಗ್ರಾಹಕರ ಅಗತ್ಯಗಳಿಗೆ ತಕ್ಕಂತೆ ಸಮರ್ಪಕವಾಗಿ ಮನೆ ನಿರ್ಮಿಸಿಕೊಡುವಂತೆ ಸ್ಮಾರ್ಟ್ ಹೋಮ್ಸ್ ಯೋಜನೆಯನ್ನು ಪ್ರಾರಂಭಿಸಿದೆ. ಇದರ ಮೂಲಕ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಮೂಲಭೂತ ಸಾಮಗ್ರಿಗಳಾದ ಕಬ್ಬಿಣ, ಸಿಮೆಂಟ್, ಕಟ್ಟಿಗೆ, ಟೈಲ್ಸ್ ಮುಂತಾದವುಗಳನ್ನು ಒಂದೇ ಸೂರಿನಡಿ ಮಾರಾಟ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಭಾರತ ಗೋಲ್ಸ್ಟಾರ್ ಗ್ರೂಪ್ನ ಅಧ್ಯಕ್ಷ ದಯಾನಂದ ಸ್ಮಾರ್ಟ್ ಹೋಮ್ಸ್ನ ವಿಶೇಷತೆಗಳನ್ನು ವಿವರಿಸಿದರು. The products and the end user. Today, everything is catered. You want to build a building, so you have to depend on X for the sand, Y on the cement, Z for the steel,
and like this 100 suppliers will line up to handle this. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,700 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,500 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಬೆಂಗಳೂರು ಫಸ್ಟ್ನಲ್ಲಿ ಈಗ ಮತ್ತೊಂದು ಬ್ರೇಕ್.